ನಾಟಕ ನೋಡ್ಬೇಕಾಗಿ ಬಂದ್ರೆ ಮುಂದೆ ಹೋಗಿ ಕೂರ್ತೀವಿ, ಅದೇ ಸಿನಿಮಾ ನೋಡ್ಬೇಕಾಗಿ ಬಂದ್ರೆ ಹಿಂದೆ ಹೋಗಿ ಕೂರ್ತೀವಿ. ಹಿಂದೆ ಮುಂದೆ ಅನ್ನೋದು ಒಂದೇ ಸಮಾನ. ಸೋಪ್ನ ತಯಾರು ಮಾಡಬೇಕು ಅಂದ್ರೆ ಎಣ್ಣೆ ಬೇಕು, ಅದೇ ಎಣ್ಣೆ ಕೈಗೆ ಅಂಟಿಕೊಂಡ್ರೆ ಅದನ್ನ ತೊಳೆಯೋದಿಕ್ಕೆ ಸೋಪ್ ಬೇಕು. ವಿಚಿತ್ರವಾಗಿದೆಯಲ್ಲ ಜೀವನ ಕೂಡ. ಇಷ್ಟೇ, ಸಮಸ್ಯೆ ಬಂದಿದೆ, ಜೀವನ ಮುಗ್ದೋಯ್ತು ಅನ್ಕೊಳ್ಬಾರ್ದು. ಅದನ್ನ ನಮ್ಮ ಜೀವನವನ್ನು ಬದಲಾವಣೆ ಮಾಡೋಕೆ ಬಂದಿರೋ ಒಂದು ದಾರಿ ಅನ್ಕೊಳ್ಬೇಕು. ಈ ಪ್ರಪಂಚದಲ್ಲಿ ಇಬ್ಬರೇ ಇಬ್ಬರು ಆನಂದವಾಗಿರ್ತಾರೆ, ಒಬ್ರು ಹುಚ್ಚರು, ಇನ್ನೊಬ್ರು ಚಿಕ್ಕ ಮಕ್ಕಳು. ಗುರಿಯನ್ನು ಸೇರ್ಕೊಳ್ಬೇಕು ಅಂದ್ರೆ ಹುಚ್ಚುತನ ಇರಬೇಕು, ಸೇರ್ಕೊಂಡ ಗುರಿಯನ್ನು ಆನಂದಿಸಬೇಕು ಅಂದ್ರೆ ಚಿಕ್ಕ ಮಕ್ಕಳಾಗಬೇಕು. ಬೀಗದ ಜೊತೆ ಬೀಗದ ಕೈ ಕೂಡ ತಯಾರಾಗುತ್ತೆ, ಒಂದನ್ನು ಬಿಟ್ಟು ಇನ್ನೊಂದು ತಯಾರಾಗೋದಿಲ್ಲ. ಅದೇ ರೀತಿ ಪರಿಷ್ಕಾರವಿಲ್ಲದೆ ಸಮಸ್ಯೆ ಕೂಡ ಬರೋದಿಲ್ಲ. ಬೆಂಕಿಗಿಂತ ಶಕ್ತಿವಂತವಾದದ್ದು ಮಾತು. ಒಂದು ಮಾತಿನಿಂದ ಸಂಬಂಧಗಳನ್ನು ಮುರಿಬಹುದು, ಒಂದು ಮಾತಿನಿಂದ ಇಲ್ಲದೇ ಇರೋ ಸಂಬಂಧಗಳನ್ನು ಬೆಳೆಸಬಹುದು. ಮನುಷ್ಯ ಸಮಾಜದಲ್ಲಿ ಸೂಜಿಯಾಗಿ ಬದುಕಬೇಕು ಬಿಟ್ರೆ ಕತ್ತರಿಯಾಗಿ ಅಲ್ಲ. ಸೂಜಿ ಕೆಲಸ ಯಾವಾಗ್ಲೂ ಜೋಡಿಸೋದು ಮಾತ್ರನೇ, ಕತ್ತರಿ ಕೆಲಸ ಯಾವಾಗ್ಲೂ ಬೇರೆ ಮಾಡೋದೆ. ಎಲ್ಲರನ್ನು ಬೆರೆಸ್ಕೊಂಡು ಬದುಕಬೇಕೇ ಹೊರತು ಕತ್ತರಿಯ ರೀತಿ ಬೇರೆ ಮಾಡಿಕೊಂಡು ಅಲ್ಲ. ಸತ್ಯವನ್ನು ಬದಲಾವಣೆ ಮಾಡೋ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ, ಆದ್ರೆ ಪ್ರಪಂಚವನ್ನು ಬದಲಾವಣೆ ಮಾಡೋ ಶಕ್ತಿ ಒಂದು ಸತ್ಯಕ್ಕೆ ಮಾತ್ರ ಇದೆ. ನೀವು ಸಂತೋಷವಾಗಿ ಇದ್ದೀರಾ ಅಂದ್ರೆ ನಿಮಗೆ ಸಮಸ್ಯೆ ಇಲ್ಲ ಅಂತ ಅಲ್ಲ, ಅವುಗಳನ್ನು ಎದುರಿಸೋ ಧೈರ್ಯ ನಿಮಗೆ ಇದೆ ಎಂದು ಅರ್ಥ. ಸ್ನೇಹಿತನನ್ನು ನಿಮ್ಮ ದುಃಖ ಸಮಯದಲ್ಲಿ, ಯೋಧನನ್ನು ಯುದ್ಧದಲ್ಲಿ, ಹೆಂಡತಿಯನ್ನು ಬಡತನದಲ್ಲಿ, ಒಬ್ಬ ದೊಡ್ಡ ವ್ಯಕ್ತಿಯನ್ನು ಅವರ ಸಹನೆಯಲ್ಲಿ ಪರೀಕ್ಷೆ ಮಾಡಬೇಕು. ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಿದವನು ಧೈರ್ಯವಂತನು, ಮಾಡಿದ ತಪ್ಪನ್ನು ಕ್ಷಮಿಸುವವನು ಬಲವಂತನು. ಕಷ್ಟ ಎಲ್ಲರಿಗೂ ಶತ್ರುವನೇ, ಆದ್ರೆ ಆ ಕಷ್ಟವನ್ನು ಮುಗುಳ್ನಗೆಯಿಂದ ಸ್ವೀಕರಿಸಿದರೆ ಅದೇ ಸುಖವಾಗಿ ನಮ್ಮನ್ನು ಪ್ರೀತಿಸುತ್ತೆ. ಸೋಲು ಇಲ್ಲದವನಿಗೆ ಅನುಭವ ಆಗೋದಿಲ್ಲ, ಅನುಭವ ಇಲ್ಲದವನಿಗೆ ಜ್ಞಾನ ಸಿಗೋದಿಲ್ಲ. ಗೆದ್ದಾಗ ಗೆಲುವನ್ನು ಸ್ವೀಕರಿಸು, ಸೋತಾಗ ಪಾಠವನ್ನು ಸ್ವೀಕರಿಸು. ಸೋತು ವಿಶ್ರಾಂತಿ ಪಡೆಯಬೇಕಾದ್ರೆ ಆ ಸೋಲು ಕಲಿಸಿದ ಪಾಠವನ್ನು ಓದು, ಆಗ ನೀನೇ ಗೆಲ್ತೀಯ. ಯಾರಿಗಾದ್ರೂ ದಿನಕ್ಕೆ 24 ಗಂಟೆ ಮಾತ್ರನೇ ಇರುತ್ತೆ. ಗೆಲ್ಲುವವನು ಆ 24 ಗಂಟೆ ಕಷ್ಟಪಡ್ತಾನೆ, ಸೋಲುವವನು ಆ 24 ಗಂಟೆ ಹೇಗೆ ಕಷ್ಟಪಡಬೇಕು ಅಂತ ಯೋಚನೆ ಮಾಡ್ತಾನೆ, ಅಷ್ಟೇ ವ್ಯತ್ಯಾಸ. ಗೆಲ್ಬೇಕು ಅನ್ನೋ ಛಲ, ಗೆಲ್ತೀನಿ ಅನ್ನೋ ನಂಬಿಕೆ, ನಿರಂತರ ಸಾಧನೆ, ಈ ಮೂರು ನಿನ್ನ ಗೆಲುವಿಗೆ ಹತ್ರ ಮಾಡೋ ಸಾಧನಗಳು. ನಾನು ಗೆಲ್ಲೋದ್ರಲ್ಲಿ ಸೋತು ಹೋಗ್ಬೋದು, ಆದ್ರೆ ಪ್ರಯತ್ನದಲ್ಲಿ ಗೆಲ್ತೀನಿ, ಪ್ರಯತ್ನದಿಂದ ಗೆಲ್ತೀನಿ, ಗೆದ್ದೇ ಗೆಲ್ತೀನಿ. ಸ್ವಯಂ ಕೃಷಿಯಿಂದ ಮೇಲೆ ಬಂದವರಿಗೆ ಆತ್ಮವಿಶ್ವಾಸ ಇರುತ್ತೆ ಬಿಟ್ರೆ ಅಹಂಕಾರ ಇರೋದಿಲ್ಲ. ನಿಮ್ಗೆ ಕಠಿಣವಾದಂತ ಸತ್ಯ ಹೇಳ್ತೀವಿ ಕೇಳಿ, ಈ ಭೂಮಿ ಮೇಲೆ ಕಾಣಿಸೋದು ಯಾವುದು ನಿಜ ಅಲ್ಲ, ಒಂದಲ್ಲ ಒಂದು ದಿನ ಎಲ್ಲ ಕಣ್ಮರೆಯಾಗುತ್ತೆ. ನಿಜ ಏನು ಅಂದ್ರೆ ಅದು ಕತ್ತಲು ಮಾತ್ರನೇ, ಬೆಳಕು ಅನ್ನೋದು ಒಂದು ಮಾಯೆ. ನಾವು ಹುಟ್ತೀವಿ ಅಂತ ನಮ್ಗೆ ಗೊತ್ತಿರುತ್ತಾ ಇಲ್ಲ, ಆದ್ರೆ ನಾವು ಸಾಯ್ತೀವಿ ಅಂತ ಮಾತ್ರ ಗೊತ್ತಿರುತ್ತೆ. ಒಂದಲ್ಲ ಒಂದು ದಿನ ಸಾಯೋ ಈ ಜೀವಕ್ಕೆ ಭಯ ಯಾಕೆ? ಕಷ್ಟ ಬಂದ್ರೂ ಸಾಯ್ತೀವಿ, ಸುಖ ಬಂದ್ರೂ ಸಾಯ್ತೀವಿ, ಆದ್ರೆ ಕಷ್ಟ ಬಂತು ಅಂತ ಸಂಕಟಪಟ್ರೆ ಮಾತ್ರ ಬೇಗ ಸಾಯ್ತೀವಿ. ಅದಕ್ಕೆ ನಿಮ್ಮ ಜೀವನದಲ್ಲಿ ಬರೋ ಯಾವ ಕಷ್ಟಕ್ಕೂ ನೀವು ಭಯ ಪಡಬೇಡಿ. ಈ ಪ್ರಪಂಚದಲ್ಲಿ ಎಲ್ಲಾ ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.